ಹಾಯ್ ಹೆಲೋ ಗಾಯ್ಸ್, ಫಸ್ಟ್ ನಮ್ಮ ಔಟ್ಫಿಟ್ ನೋಡ್ಕೊಂಬಿಡಿ. ಸೊ ಯಾ ಗಾಯ್ಸ್, ಇವಾಗ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇವಾಗ ನಾನು ಅಸೇಶ ಮತ್ತೆ ಕಾರಣ ಚಾಮುಂಡೇಶ್ವರಿ ಟೆಂಪಲ್ ಹೋಗ್ತಿದ್ದೀವಿ. ನೆನ್ನೆ ಎಲ್ಲ ಇಲ್ಲ ಸಂಪತ್ತಾಗಿ ಟೈಮ್ ಸ್ಪೆಂಡ್ ಮಾಡಿದೆ, ಫುಲ್ ಸ್ವಿಮಿಂಗ್ ಪೂಲ್ ಎಲ್ಲ ಎತ್ತಿ ಇವಾಗ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಈಗ ದೇವಸ್ಥಾನಕ್ಕೆ ಹೋಗಬೇಕು. ನೆನ್ನೆ ಫುಲ್ಲು ಲೈಕ್ ಏನಂದ್ರೆ ಬಂದ್ವಿ, ವಿ ಹ್ಯಾಡ್ ಅವರ್ ಲಂಚ್, ಅದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಸ್ವಿಮ್ಮಿಂಗ್ ಮಾಡಕ್ ಹೋದ್ವಿ. ಸೊ ಅಲ್ಲಿ ಆಲ್ಮೋಸ್ಟ್ ಬಂದು 1.5 to 2 hours ವಿ ಪ್ಲೇಡ್. ಆಮೇಲೆ ವಿ ಕೇಮ್ ಬ್ಯಾಕ್ ಟು ದ ರೂಮ್. ಆಮೇಲೆ ವಿ ವೆಂಟ್ ಟು ಫಿಶ್ ಬಾ ಗೈಸ್. ಲಿಟ್ರಲಿ ಎಷ್ಟು ಸಾಕಾಗಿತ್ತು ಅಂದರೆ ಫಿಶ್ ಬಾ ಮಾತ್ರ ಮಸ್ತಾಗಿತ್ತು ಗೈಸ್. ಸೊ ನಾನು ಒಬ್ಬಳೇ ಟ್ರೈ ಮಾಡಿದ್ದು ನಿನ್ನೆ, ಇವರು ಮೇ ಬಿ ಇವಾಗ ಟ್ರೈ ಮಾಡ್ಬೋದು. ಈಗ ವಿ ಆರ್ ಗೋಯಿಂಗ್ ಟು ಚಾಮುಂಡೇಶ್ವರಿ ಬೆಟ್ಟ. ಸೊ ಯಾ ಹೆಂಗಿತ್ತು ಬನ್ನಿಕ್ಯಾ, ನಾನು ಹೆಂಗೆ ಇತ್ತು ಅಂತ ನಿನ್ನೆ ಹೆಂಗಿತ್ತು ಡೇ? ಹಾಂ, ನೆನ್ನೆ ಎಲ್ಲ ಸ್ವಿಮ್ಮಿಂಗ್ ಪೂಲ್ಗೆ ಒಳಗಡೆ ಹೋಗಿರೋ 3 ಜನ ಬರೋದೇ ಇಲ್ಲ ಅಂತಾರ. ಈವ್ನಿಂಗ್ ಆಯ್ತು, ಆಮೇಲೆ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಅವರ ಬಂದು ಹೊರಗಡೆ ಹೋಗಿ ಅನ್ನೋವರೆಗೂ ಆಟ ಆಡ್ಕೊಂಡು ಫುಲ್ ಅಲ್ಲೇ ಟೈಮ್ ಪಾಸ್ ಮಾಡಿದ್ವಿ. ಫುಲ್ ಟಯರ್ಡ್ ಆಗೋಯ್ತು ನೆನ್ನೆ ಅಂತೂ. ನೆನ್ನೆ ಅಂತೂ ನಾನು ನಿಜ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಟ್ ಫ್ಲಿಪ್ಪಿಂಗ್ಸ್ ಇರ್ತೀವಿ. ಫೋನಿಂದ ಎಲ್ಲರೂ ಸಖತ್ ಎಂಟರ್ಟೈನ್ ಮಾಡಿದ್ರು. ಅಂದ್ರೆ ಲೈಕ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಸಖತ್ ಎಂಜಾಯ್ ಮಾಡಿದ್ರು. ಗೈಸ್, ನಾವಿವಾಗ ರೀಚ್ ಆದ್ರಿ ಚಾಮುಂಡೇಶ್ವರಿ ಬೆಟ್ಟ. ಸೊ ಇಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಆ್ಯಕ್ಚುಲಿ ತುಂಬ ದಿವಸದಿಂದ ಈ ದೇವಸ್ಥಾನ ಚಾಮುಂಡೇಶ್ವರಿ ಅಮ್ಮ ದೇವಸ್ಥಾನ ಬರ್ಬೇಕಂತ ತುಂಬ ದಿವಸ ಅಂದ್ಕೊಂಡಿದ್ದೆ, ಬಟ್ ಆಗಲೇ ಇಲ್ಲ. ಥ್ಯಾಂಕ್ ನೋಡಿ, ಇವತ್ತು ಬರೋ ಥರ ಆಯಿತು. ಏನಂತಾರೆ ಇದನ್ನು? ಮೈಸೂರು. ಮೈಸೂರು ಹೋಗೋಣ ಬನ್ನಿ ಗೈಸ್. ಐ ಗೆಸ್ ಅಲ್ಲಿ ಕ್ಯಾಮ್ರಾ ಅಲೌಡ್ ಇಲ್ಲ ಅನ್ಸುತ್ತಲ್ಲ. ಕ್ಯಾಮ್ರಾ ಅಲೌಡ್ ಇಲ್ಲ. ಸೊ ಇಲ್ಲೇ ಸ್ಟಾಪ್ ಮಾಡ್ತೀವಿ. ಅಲ್ಲಿ ಒಳಗಡೆ ಎಲ್ಲ ಟೆಂಪಲ್ಸಲ್ಲೂ ಯೂಶ್ವಲಿ ಕ್ಯಾಮ್ರಾ ಅಲೌಡ್ ಇಲ್ಲ, ಅದೇ ರೀತಿ ಈ ಚಾಮುಂಡೇಶ್ವರಿ ಅಮ್ಮ ಟೆಂಪಲಲ್ಲೂ ಕ್ಯಾಮ್ರಾ ಅಲೌಡ್ ಇಲ್ಲ. ಸೊ ಇಲ್ಲೇ ಸ್ಟಾಪ್ ಮಾಡ್ತೀವಿ. ಯಾ ಗೈಸ್, ಈಗ ದರ್ಶನ ಮುಗೀತು. ಆಫ್ಟರ್ 2 hours ದರ್ಶನ ಮುಗಿಸಿದೀವಿ. ಸೊ ಯಾ ಈಗ ಅದು ಶುಗರ್ ಕೇನ್ ಜ್ಯೂಸು, ಮ್ಯಾಂಗೋ ಎಲ್ಲ ತಿನ್ಕೊಂಡು ನಾವು ಇವಾಗ ವಾಪಸ್ ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ಬೈ ಗೈಸ್. ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಬಂದ್ವಿ, ಫುಲ್ ಟಯರ್ಡ್ ಆಗ್ತಿದೆ. ಹೂ ಗೈಸ್, ಸಕ್ಕ ಟಯರ್ಡ್, ತುಂಬಾನೇ ರಶ್ ಇತ್ತು. ತುಂಬಾ ಅಂದ್ರೆ ಅಪಾಯ. ಅದು ನಾವು 100 rupees ಕ್ಯೂ ಅಂದ್ರೆ ಅಷ್ಟು ರಶ್ ಇದೆ ಗೈಸ್. ನಾರ್ಮಲ್ ಅಲ್ಲಿ ಅಂತೂ ತುಂಬಾ ಕಷ್ಟ ಆಗುತ್ತೆ ಅನ್ಸುತ್ತೆ. ಸೊ ಅದಕ್ಕೆ ಸ್ವಲ್ಪ ಬ್ಯಾಟಿಂಗ್ ಮಾಡ್ಕೊಂಡ್ ಬರೋಣ ಅಂತ ಲಂಚ್ ಹೋಗ್ತೀವಿ. ಗೈಸ್, ಯಾವ ರೇಂಜ್ ರಶ್ ಇತ್ತು ಅಂದ್ರೆ ಲೈಕ್ ಸಖತ್ ರಶ್ ಇತ್ತು. ನೋಡ್ಬೋದು ಗೈಸ್, ಸ್ವಲ್ಪ ಕಾಣಿಸುತ್ತೆ ಸ್ವಿಮ್ಮಿಂಗ್ ಪೂಲ್. ಸೊ ಏನೋ ಇವತ್ತೇನೋ ಈವೆಂಟ್ ಇದೆಯಂತೆ. ಈಗ ಏನ್ ಪ್ಲಾನು? ಇವಾಗ ಲಂಚ್ ಮಾಡ್ಕೊಂಡು ಝೂ ಹೋಗ್ಬೇಕು. ಹಾ, ಈಗ ಲಂಚ್ ಮಾಡಿ ನೆಕ್ಸ್ಟ್ ಝೂ ಹೋಗ್ಬೇಕು. ಒನ್ 3:00 ಅಂತ. ಸೊ ಇವಾಗ ಟೈಮ್ ಬಂದು ಆಲ್ರೆಡಿ 3 ಆಗಿದೆ ಮೆನು. ಸೊ ಮೇಬಿ 3:30 ಹಂಗೆ ಓಡ್ತೀವಿ ಝೂಗೆ. ನಾವೀಗ ಮೈಸೂರು ಝೂ ಬಂದಿದೀವಿ. ಬೆಳಿಗ್ಗೆ ಪ್ಲಾನ್ ಮಾಡ್ಲಿಲ್ಲ, ಯಾಕೆಂತಂದ್ರೆ ತುಂಬಾನೇ ಬಿಸಿಲಿರುತ್ತೆ ಮತ್ತೆ ಮಕ್ಕಳ ಜೊತೆಗೆಲ್ಲ ತುಂಬಾನೇ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಈವ್ನಿಂಗ್ ಪ್ಲಾನ್ ಮಾಡಿದೀವಿ. ಬಟ್ ಇದು ನೋಡಕ್ ಎಷ್ಟೊತ್ತು ಬೇಕಾಗತ್ತೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ಓನ್ಲಿ 1 hour ಟೈಮ್. ಸೊ ಈಗ ಮೈಸೂರು ಝೂ ಹೋಗಿ ನೋಡಬೇಕು.
ಜೂಮ್ ಕ್ಯಾಮ್ರಾ ಇದ್ದಿದ್ರೆ ಇದನ್ನೆಲ್ಲ ಶೂಟ್ ಮಾಡ್ಬೋದಿತ್ತು. ಯಾಕಣ್ಣ, ಪಿಸ್ತೂಲಲ್ಲಿ ಶೂಟ್ ಮಾಡ್ಲಿಕ್ಕೆ ಆಗಲ್ವಾ?